ನಾನು ಪಲ್ಲವಿ. ಅಧಿಕಾರಿಗಳು ಜಾತಿ ಧರ್ಮದ ಆಧಾರದ ಮೇಲೆ ಅಭಿವೃದ್ಧಿ ಕಾಮಗಾರಿಗಳು ಮಾಡುತ್ತಿದ್ದೀರಿ. ನೀರು ಪೂರೈಕೆ, ರಸ್ತೆ ಅಭಿವೃದ್ಧಿ, ಒಳಚರಂಡಿ ನಿರ್ಮಾಣ, ಯುಜಿಡಿ ಕೆಲಸ ಕುರಿತಂತೆ ವಾರ್ಡ್ಗಳಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ. ಇದರಲ್ಲಿ ಡಿಸಿ ನೀವು ಸಹ ಮೌನ ವೀಕ್ಷಕರಾಗಿದ್ದೀರಿ ಎಂದು ಸಚಿವ ಎಂಬಿಪಿ ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ರಚನೆಯಾದ ಮೊದಲನೆಯ ಬಾರಿಗೆ ವಿಜಯಪುರ ನಗರದ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರು ಅಧಿಕಾರಿಗಳಿಗೆ ಜಾತಿ ಧರ್ಮದ ಆಧಾರದ ಮೇಲೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ, ನೀರು ಪೂರೈಕೆ, ರಸ್ತೆ ಅಭಿವೃದ್ಧಿ, ಒಳಚರಂಡಿ ನಿರ್ಮಾಣ, ಯುಜಿಡಿ ಕೆಲಸ ಕುರಿತಂತೆ ವಾರ್ಡ್ಗಳಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ. ಡಿಸಿ ದಾನಂನವರು ನೀವು ಸಹ ಇದರಲ್ಲಿ ಮೌನ ವೀಕ್ಷಕರಾಗಿದ್ದೀರಿ. ಬೇಕಿದ್ದರೆ ದಾಖಲಾತಿ ಅಂಕಿ ಅಂಶಗಳನ್ನು ತರಿಸಿ ನಾನಿಲ್ಲಿ ಮಾತಾಡಬಲ್ಲೆ. ಇಂತಹದನ್ನೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಸಹಿಸುವುದಿಲ್ಲ ಎಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟರು. ಈಗ ನಿಮ್ಮ ಕುಡಿಯುವ ನೀರು ಹಂಗೆ ಇದೆ, ರಸ್ತೆಗಳು ಹಂಗೆ ಇದೆ, ಎಲ್ಲರೂ ಕೂಡ ನೀವು ಸಡನ್ ವಾರ್ಸ್ನ ಮಾಡ್ತೀರಿ, ಎಲ್ಲರಿಗೂ ಮಾಡ್ರಿ. ಅದು ಯಾವುದೇ ಧರ್ಮ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಡೆವಲಪ್ ಆಗ್ಬೇಕು. ಅದನ್ನ ಬಿಡ್ಕೊಂಡು ಕೆಲವೊಂದು ವಾರ್ಡಿಗೆ ಅಷ್ಟೇ ನಾವು ಇದು ಮಾಡ್ತೀವಿ. ಕೆಲವೊಂದು ವಾರ್ಸಿಗೆ ರೋಡ್ ಸಿಗ್ ನೀರು ರೋಡ್ ಕೊಡೋದಿಲ್ಲ, ಕೆಲವೊಂದು ವಾರ್ಸಿಗೆ ನಾವು ಪ್ರಯಾರಿಟಿ ಕೊಡೋದಿಲ್ಲ, ಕೆಲವು ವಾರ್ಡಿಗೆ ನೀರು ಕೊಡಿ. ಏನು ಅರ್ಥ? ನೀವು ಜಾತಿ ಧರ್ಮದ ಆಧಾರ ಮೇಲೆ ಕೊಡ್ತೀರಿ ನೀವು? ಸರ್, ಇದ್ರ ಹ್ಯಾಪಂಡ್ ನಾವು ಒಬ್ಬರ ಮಾತಾಡ್ತೀನಿ, ತಷ್ಟು ಮಾತಾಡಿದ್ದೀನಿ ಮತ್ತೆ ಎಲ್ಲ ಫುಲ್ ಡೀಟೇಲ್ಸ್ ನಿಮಗೂ ಗೊತ್ತಿದೆ ಜಿಲ್ಲಾಧಿಕಾರಿಗಳು. ಇಲ್ಲ ಸರ್, ಇಲ್ಲಿ 24/7 ಇದೆ. ಇಲ್ಲ ಸರ್, 24/7 ಸರ್, ಅದು ಕೆಲವರು ವಾರ್ಡಲ್ಲಿ ಕೆಲಸ ಆಗಿರ್ತ ತೊಂದರೆ ಇದೆ ಸರ್. ಅದಕ್ಕೆ ನಮ್ಗೆ ಗೊತ್ತಿದೆ, ಸುಮ್ಮನೆ ನಾವು ತಿರ್ಗಕ್ಕೆ ಹೋಗುದಿಲ್ಲ. ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಈ ನಮ್ಮ ಸರ್ಕಾರದಲ್ಲಿ ಇದು ನಡೆಯಲ್ಲ. ಡೆವಲಪ್ಮೆಂಟ್ ಅಷ್ಟು ಗೋಲ್ ಫಾರ್ ಆಲ್ ವರ್ಡ್ಸ್, ಯಾವುದೇ ಧರ್ಮದವ್ರು ಇರ್ಬೋದು, ಯಾವುದೇ ಜಾತಿಯವ್ರು ಇರ್ಬೋದು, ಎಲ್ಲ ಕಡೆ ಕೂಡ ಇದಾಗಬೇಕು. ಇಲ್ಲಿ ನಡೀತಾ ಇರೋದು ಅದೇ.